ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಗೌರಿ ಹಬ್ಬದ ಶುಭಾಶಯಗಳು. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೇಪಾಳ ಪ್ರಧಾನಮಂತ್ರಿ ಶೇರ್ ಬಹದ್ದೂರ್ ದೇವ್ಬ ದ್ವಿಪಕ್ಷೀಯ ಮಾತುಕತೆ ಇಂದು. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಶಿಶು ಮರಣ ಪ್ರಕರಣ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ರಮೇಶ್ ಕುಮಾರ್. ಸ್ವರ್ಣಗೌರಿ ಹಬ್ಬದ ಸಂಭ್ರಮ, ಪರಿಸರ ಸ್ನೇಹಿ ಮೂರ್ತಿಗೆ ಹೆಚ್ಚಿದ ಬೇಡಿಕೆ. ಭಾರತ ಶ್ರೀಲಂಕಾ ನಡುವಿನ ಎರಡನೇ ಏಕದಿನ ಪಂದ್ಯ ಇಂದು. ಗೆಲುವಿನ ಹುಮ್ಮಸ್ಸಿನಲ್ಲಿ ಭಾರತ. ವಾರ್ತೆಗಳ ವಿವರ. 5 ದಿನಗಳ ಭಾರತ ಪ್ರವಾಸದಲ್ಲಿರುವ ನೇಪಾಳ ಪ್ರಧಾನಮಂತ್ರಿ ಶೇರ್ ಬಹದ್ದೂರ್ ದೇವ್ಬ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇಂಧನ, ವ್ಯಾಪಾರ, ಕೃಷಿ ಮತ್ತು ಸಂಸ್ಕೃತಿ ಸೇರಿದಂತೆ ವಿವಿಧ ವಲಯಗಳಲ್ಲಿ ಎರಡೂ ರಾಷ್ಟ್ರಗಳ ನಡುವೆ ಸಹಕಾರ ಬಲವರ್ಧನೆ ಕುರಿತು ನಿಯೋಗ ಮಟ್ಟದ ಮಾತುಕತೆ ನಡೆಯಲಿದೆ. ನಿನ್ನೆ ದೆಹಲಿಗೆ ಆಗಮಿಸಿದ ದೇವ್ಬ ಅವರಿಗೆ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಕೋರಿದರು. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಔಪಚಾರಿಕವಾಗಿ ದೇವ್ಬ ಅವರನ್ನು ಭೇಟಿ ಮಾಡಿದರು. ಈ ಭೇಟಿ ಪೂರ್ವ ನಿರ್ಧಾರಿತ ಆಗಿರಲಿಲ್ಲ. ನೇಪಾಳದ ಇಂಧನ ಅಗತ್ಯತೆ ಪೂರೈಸಲು 2 ವಿದ್ಯುತ್ ಟ್ರಾನ್ಸ್ಮಿಷನ್ ಮಾರ್ಗಗಳನ್ನು ಇಬ್ಬರು ಪ್ರಧಾನಿಗಳು ಇಂದು ಉದ್ಘಾಟಿಸಲಿದ್ದಾರೆ. ದೇವ್ಬ ಅವರು ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮತ್ತು ಸಂಪುಟದ ಹಿರಿಯ ಸಚಿವರನ್ನು ಭೇಟಿ ಮಾಡಲಿದ್ದಾರೆ. ಖಾಸಗಿತನದ ಹಕ್ಕು ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕು ಎಂದು ಪರಿಗಣಿಸಲು ಸಾಧ್ಯವೇ ಎಂಬ ವಿಚಾರ ಕುರಿತು ಸುಪ್ರೀಂಕೋರ್ಟ್ ಇಂದು ತೀರ್ಪು ಪ್ರಕಟಿಸಲಿದೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ಮುಖ್ಯ ನ್ಯಾಯಮೂರ್ತಿ ಜೆಎಸ್ ಕೆಹರ್ ನೇತೃತ್ವದ 9 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಈ ಕುರಿತು 3 ವಾರಗಳ ಅವಧಿಯಲ್ಲಿ 6 ದಿನಗಳ ಕಾಲ ವಾದ ಪ್ರತಿವಾದ ಆಲಿಸಿ ಈ ಸಂಬಂಧ ತೀರ್ಪು ಕಾಯ್ದಿರಿಸಿರುವುದಾಗಿ ಆಗಸ್ಟ್ 2ರಂದು ತಿಳಿಸಿತ್ತು. ವಿವಿಧ ಸಾಮಾಜಿಕ ಸೌಲಭ್ಯ ಯೋಜನೆಗಳಿಗೆ ಆಧಾರ್ ಕಡ್ಡಾಯಗೊಳಿಸಿದ ಕೇಂದ್ರದ ಕ್ರಮ ಪ್ರಶ್ನಿಸಿ ವಿವಿಧ ಅರ್ಜಿ ಸಲ್ಲಿಕೆ ಹಿನ್ನೆಲೆಯಲ್ಲಿ ಈ ವಿಚಾರಣೆ ನಡೆದಿತ್ತು. ರೈಲ್ವೆ ಮಂಡಳಿ ನೂತನ ಅಧ್ಯಕ್ಷರಾಗಿ ಅಶ್ವನಿ ಲೋಹಾನಿ ಅವರ ನೇಮಕಾತಿಗೆ ಕೇಂದ್ರ ಸಂಪುಟದ ನೇಮಕಾತಿ ಸಮಿತಿ ಅಂಗೀಕರಿಸಿದೆ. ಭಾರತೀಯ ರೈಲ್ವೆ ಸೇವೆಯ ಮೆಕ್ಯಾನಿಕಲ್ ಇಂಜಿನಿಯರ್ ಅಧಿಕಾರಿಯಾದ ಲೋಹಾನಿ ಅವರು ಪ್ರಸ್ತುತ ಏರ್ ಇಂಡಿಯಾ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಇತ್ತೀಚೆಗಿನ ರೈಲು ಅಪಘಾತಗಳ ಹಿನ್ನೆಲೆಯಲ್ಲಿ ರೈಲ್ವೆ ಮಂಡಳಿ ಹಾಲಿ ಅಧ್ಯಕ್ಷ ಎಕೆ ಮಿಟ್ಟಲ್ ಅವರು ನೈತಿಕ ಹೊಣೆ ಹೊತ್ತು ನಿನ್ನೆ ರಾಜೀನಾಮೆ ಸಲ್ಲಿಸಿದರು. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ನವಜಾತ ಶಿಶುಗಳ ಮರಣ ಹಿನ್ನೆಲೆಯಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಆರೋಗ್ಯ ಸಚಿವ ರಮೇಶ್ ಕುಮಾರ್ ಕೋಲಾರದಲ್ಲಿ ನಿನ್ನೆ ಹೇಳಿದ್ದಾರೆ. ಆಸ್ಪತ್ರೆಯಲ್ಲಿ ಯಾವುದೇ ಅವ್ಯವಹಾರ ಆಗಿದ್ದಲ್ಲಿ ಕ್ರಮ ಜರುಗಿಸಲು ಹಿಂಜರಿಯುವುದಿಲ್ಲ, ಆದರೆ ಬಡವರೇ ಹೆಚ್ಚು ಭೇಟಿ ನೀಡುವ ಆಸ್ಪತ್ರೆಯ ಮೇಲೆ ವೃಥಾ ಆರೋಪ ಮಾಡಬಾರದು ಎಂದರು. ಎಸ್ ಎನ್ ಆರ್ ಹಾಸ್ಪಿಟಲ್ಲಿ ಒಂದು ತಿಂಗಳಿಗೆ 450 ಡೆಲಿವರಿ ಸಾವು 6-7 ಸಾವುಗಳು ಆಗ್ತಾ ಇದೆ. ಬಡತನ ಜಾಸ್ತಿ ಇರ್ತಕ್ಕಂಥವ್ರು ಅಲ್ಲಿಗೆ ಬರೋದು, ಮ್ಯಾಲ್ ನ್ಯೂಟ್ರಿಷನ್ ಆಗಿರ್ಬೋದು, ಗರ್ಭಧಾರಣೆ ಆಗೋ ಸ್ಥಿತಿಯಲ್ಲೇ ಕೆಲವು ಸಮಸ್ಯೆಗಳಿರುತ್ತೆ. ಆ ಸಾವುಗಳು ಆಗ್ತಾರೆ, ಹಾಸ್ಪಿಟಲ್ ಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ ಹೋಗೋ ಶಕ್ತಿ ಇಲ್ಲ. ನಮ್ಮ ತಪ್ಪಿದ್ರೆ ಏನ್ ಬೇಕಾಗಿದ್ರು ಹೇಳಿ ತಿಳ್ಕೊಳ್ಳಿ ಸಿದ್ಧವಾಗಿದ್ದೇವೆ. ತಪ್ಪುಗಳನ್ನು ಮುಚ್ಕೊಳ್ತಕ್ಕಂಥ ಸಾಹಸ ನಾವು ಮಾಡೋದಿಲ್ಲ. ಸಹಜವಾಗಿ ಕೆಲವು ತಪ್ಪುಗಳು ಆಗಿರಬಹುದು, ಅಲ್ಲಿ ಯಾರಾದರೂ ಏನಾದರೂ ಅವ್ಯವಹಾರ ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಕೊಡೋಕ್ಕೆ ತಯಾರಾಗಿದ್ದೀವಿ. ಆದರೆ ಇಡೀ ಸಂಸ್ಥೆ ಮೇಲೆ ಈ ರೀತಿ ಇದು ಮಾಡಿಬಿಟ್ಟಾಗ ಬಡವರು ಎಲ್ಲಿಗೆ ಹೋಗಬೇಕು? ಆಯ್ತಪ್ಪ, ಬರಲ್ಲ ಎಸ್ ಎನ್ ಆರ್ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಿ ಅವ್ರು ದುಡ್ಡಿಲ್ಲ. ಎಲ್ಲಿ ಕರ್ಕೊಂಡೋಗ್ತೀರಪ್ಪ ನೀವು ಹೇಳಿ. ಇದಕ್ಕೂ ಮುನ್ನ ಮಹಿಳಾ ಮತ್ತು ಮಕ್ಕಳ ದೌರ್ಜನ್ಯ ತಡೆ ಸಮಿತಿ ಅಧ್ಯಕ್ಷ ಮತ್ತು ಶಾಸಕ ಬಿಎಸ್ ಉಗ್ರಪ್ಪ ಅವರ ನೇತೃತ್ವದ ನಿಯೋಗ ನಿನ್ನೆ ಆಸ್ಪತ್ರೆಗೆ ಭೇಟಿ ನೀಡಿತ್ತು. ಚಿಕಿತ್ಸಾ ಸೌಲಭ್ಯಗಳನ್ನು ಪರಿಶೀಲಿಸಿದ ನಿಯೋಗ ಅಧಿಕಾರಿಗಳಿಂದ ಮಾಹಿತಿ ಪಡೆಯಿತು. ಬಳಿಕ ಉಗ್ರಪ್ಪ ರಾಜ್ಯದ ಅತ್ಯುತ್ತಮ ಜಿಲ್ಲಾಸ್ಪತ್ರೆಗಳಲ್ಲಿ ಕೋಲಾರ ಆಸ್ಪತ್ರೆಯು ಒಂದಾಗಿದ್ದು ಇಲ್ಲಿ ವೆಂಟಿಲೇಟರ್ ಸೇರಿದಂತೆ ಕೆಲವು ಮೂಲ ಸೌಲಭ್ಯಗಳ ಕೊರತೆ ಇದೆ, ಈ ಬಗ್ಗೆ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದರು. ಡೆಲಿವರಿ ಆಗಿರ್ತಕ್ಕಂಥವರು 14,329. ಇವರಿಗೆ ಅವರ ಆರೋಗ್ಯವನ್ನ ಉತ್ತಮಪಡಿಸ್ತಕ್ಕಂಥ ಮತ್ತು ಯಾರೆಲ್ಲ ಮಾಲ್ ನ್ಯೂಟ್ರಿಷನ್ಸ್ ಇದರಿಂದ ನರಳ್ತಾ ಇದ್ದಾರೆ ಅವರುಗಳಿಗೆ
ಆರೋಗ್ಯವನ್ನ ಸುಧಾರಿಸ್ತಕ್ಕಂಥ ಅದಕ್ಕೆ ಕ್ರಮವನ್ನ ಮತ್ತು ಆಹಾರವನ್ನ ಪೂರೈಕೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದಾರೆ. ಇಲ್ಲೇನು ವೆಂಟಿಲೇಟರ್ಸ್ ನ ಅವಶ್ಯಕತೆ ಇದೆ, ವಿಶೇಷವಾಗಿ ನ್ಯೂಬಾರ್ನ್ ಬೇಬೀಸ್. ಸೊ ಅದನ್ನ ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಇನ್ಕ್ಯುಬೇಟರ್ಸ್ ಅನ್ನ ಇನ್ನ ಒಂದು 10 ಬಹುಶಃ ಬೇಕಾಗಬಹುದು ಅನ್ನುವಂಥದ್ದಿದೆ, ಅದನ್ನು ಸಹ. ಇನ್ನ ಆಕ್ಸಿಜನ್ ಸಪ್ಲೈ ಅಂತೂ ಸಹ ಅವರು ಹೇಳ್ತಕ್ಕಂಥದ್ದು ಏನು, ಉತ್ತರ ಪ್ರದೇಶದಲ್ಲಿ ನಡೆದಂತ ರೀತಿಯಲ್ಲಿ ಏನೇನು ಆಕ್ಸಿಜನ್ ಸಮಸ್ಯೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ದ್ವೇಷದ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಬೆಂಗಳೂರಿನಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿತು. ಬಿಟಿಎಂ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮಡಿವಾಳ ಪೊಲೀಸ್ ಠಾಣೆ ಎದುರು ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಹಾಗೂ ಬೆಂಗಳೂರು ನಗರ ಉಸ್ತುವಾರಿ ಎಂ ಜಯದೇವ್ ಪಕ್ಷದ ವಿರುದ್ಧ ದ್ವೇಷದ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರದ ಕ್ರಮ ಸರಿಯಲ್ಲ ಎಂದರು. ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಡಿವಾಳದಿಂದ ನಮ್ಮ ಆಡುಗೊಳ್ಳಿ ಸರ್ಕಲ್ವರೆಗೂ ಹೋಗಬೇಕಿತ್ತು. ಟ್ರಾಫಿಕ್ ಹೆಚ್ಚಿಗೆ ಇರೋದ್ರಿಂದ ಜನಕ್ಕೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು ಈ ಫೋರಂ ಮಾಲಿಗೆ ಇಲ್ಲಿಗೆ ತಿಳಿಸಿ ನಮ್ಮ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಇವತ್ತು ಏನು ಮಾಡ್ತಾ ಇದ್ದೀವಿ. ಇವತ್ತೇನು ದ್ವೇಷದ ರಾಜಕಾರಣವನ್ನು ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ, ನಾವೆಲ್ಲರೂ ಕೂಡ ಪ್ರತಿ ದಿವಸ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀವಿ. 200 ರೂಪಾಯಿ ನೋಟುಗಳನ್ನು ಚಲಾವಣೆಗೆ ತರುವ ನಿಟ್ಟಿನಲ್ಲಿ ಮುನ್ನಡೆಯುವಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐಗೆ ಕೇಂದ್ರ ಸರ್ಕಾರ ಸೂಚಿಸಿದೆ. ಕಡಿಮೆ ಮುಖಬೆಲೆಯ ನೋಟುಗಳ ಒತ್ತಡ ತಗ್ಗಿಸುವ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ. ಈ ನಿರ್ಧಾರದಿಂದ ಶೀಘ್ರದಲ್ಲೇ ನೂತನ 200 ರೂಪಾಯಿ ನೋಟುಗಳ ಚಲಾವಣೆಗೆ ಬರುವ ಸಾಧ್ಯತೆ ಇದೆ. ಕರ್ನಾಟಕ ನಾಟಕ ಅಕಾಡೆಮಿ ಸಹಯೋಗದಲ್ಲಿ ಹಿರಿಯ ರಂಗಕರ್ಮಿ ನಾಡೋಜ ಏಣಗಿ ಬಾಳಪ್ಪನವರಿಗೆ ಮೈಸೂರಿನ ರಂಗಾಯಣ ಆವರಣದಲ್ಲಿ ನಿನ್ನೆ ನುಡಿನಮನ ಸಲ್ಲಿಸಲಾಯಿತು. ಅಕಾಡೆಮಿ ಸದಸ್ಯ ಡಾಕ್ಟರ್ ಗಣೇಶ್ ಅಮೀನ್ಗಡ ಏಣಗಿ ಬಾಳಪ್ಪನವರು ನಡೆದಾಡುವ ರಂಗಭೂಮಿ ವಿಶ್ವಕೋಶ ಸುಮಾರು 300 ರಂಗಗೀತೆಗಳನ್ನು ಕಂಠಪಾಠ ಮಾಡಿಕೊಂಡಿದ್ದರು ಎಂದರು. ಮಾಹಿತಿಯುಳ್ಳ ನಡೆದಾಡುವ ರಂಗಭೂಮಿಯ ವಿಶ್ವಕೋಶ ಅಂತಲೇ ಹೆಸರು ಹೇಳ್ತಾ ಇದ್ದಿದ್ದು ಅವರ ಬಾಯಲ್ಲೇ. ನೀವೇನು ಕಂಠಪಾಠ ಅಂತಿಲ್ಲ, ಹಂಗೆ ಕಂಠಪಾಠನೇ 300 ರಂಗಗೀತೆಗಳು ಅವ್ರ ಬಾಯಲ್ಲಿದ್ದು ಓದಪಡತವಾಗಿ ಹಾಡು ಹೇಳ್ತಾ ಇದ್ರು. ಅಂಥವ್ರನ್ನ ಒಂದು 2 ಸಲ ಮಾತಾಡಿಸಿದಾಗ ನಾನು ಜಾಕ್ಟ್ ತಗೊಂಡು ಅವ್ರ ಕುರಿತು ಏನೇನಿದೆ ಅಂತ ಹುಡುಕಾಡ್ತಾ ತಡ್ಕಾಡ್ತಿರುವಾಗ ಅಷ್ಟೊಂದು ದಾಖಲೆ ಆಗಿರಲಿಲ್ಲ ಅವ್ರ ಬಗ್ಗೆ ಅನ್ನೋದು ನನ್ನ ಗಮನಕ್ಕೆ ಬಂದ. ಕೋಲಾರ ಸ್ನಾತಕೋತ್ತರ ಕೇಂದ್ರ ಪ್ರಾಧ್ಯಾಪಕ ಡಾಕ್ಟರ್ ರಾಜಪ್ಪ ದಳವಾಯಿ ಏಣಗಿ ಬಾಳಪ್ಪನವರು ಸಾವಿರಾರು ಪದಗಳನ್ನು ಮತ್ತು ಅಸಂಖ್ಯಾತ ಮಾಹಿತಿಯನ್ನು ತಿಳಿದುಕೊಂಡಿದ್ದ ಓರ್ವ ಮಹಾನ್ ವ್ಯಕ್ತಿ ಎಂದರು. ಅಸಂಖ್ಯಾತವಾದ ಮಾಹಿತಿಯನ್ನ ಇಟ್ಟುಕೊಂಡಿದ್ದಂತಹ ಒಬ್ಬ ವ್ಯಕ್ತಿ, ಅದು ಎಷ್ಟು ನೆನಪು ಎಷ್ಟು ಕಾಚಿತ್ಯವಾದಂತಹ ಅಭಿವ್ಯಕ್ತಿ ಅಂತಂದ್ರೆ ಅದು ರಂಗಭೂಮಿಗೆ ಬಹಳ ದೊಡ್ಡ ಕೊಡುಗೆಯಾಗಿ ಇದ್ದಂತಹ ಒಂದು ಜೀವ ಮತ್ತು ಅಂತಹ ಅನೇಕ ಜನರನ್ನ ಕೊಡುಗೆಯಾಗಿ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಕೊಟ್ಟಂತಹ ಕೀರ್ತಿ ಅವರು. ಮೈಸೂರು ರಂಗಾಯಣ ನಿರ್ದೇಶಕಿ ಭಾಗೀರಥಿ ಬಾಯಿ ಕದಂ ರಂಗಭೂಮಿಯಲ್ಲಿ ಬಾಳಪ್ಪ ಅವರ ಸಾಧನೆ ಅಪಾರ ಎಂದರು. ಏನೆಲ್ಲ ಮಾಡಿದ್ದಾರೆ ಅಂತ ಕೆಲವು ಪುಸ್ತಕಗಳನ್ನು ಓದಿದಾಗ ಮಾತ್ರ ನೋಡ್ತಾ ಇದ್ದರು. ರಾಜ್ಯದೆಲ್ಲೆಡೆ ಇಂದು ಸ್ವರ್ಣಗೌರಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶುಭ ಹಾರೈಸಿದ್ದಾರೆ. ಪರಿಸರ ಸ್ನೇಹಿ ಗೌರಿ ಗಣೇಶ ವಿಗ್ರಹಗಳನ್ನು ಪೂಜಿಸೋಣ, ಎಲ್ಲರೂ ಒಗ್ಗೂಡಿ ಬಲಿಷ್ಠ ಭಾರತ ನಿರ್ಮಿಸೋಣ ಎಂದು ಅವರು ಹೇಳಿದ್ದಾರೆ. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರಿದ್ದಾರೆ. ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ವಿವಿಧ ಮಾರುಕಟ್ಟೆಗಳಲ್ಲಿ ಸಾರ್ವಜನಿಕರು ಗೌರಿ ಗಣೇಶ ವಿಗ್ರಹ ಹಾಗೂ ಪೂಜಾ ಸಾಮಗ್ರಿ ಖರೀದಿ ಭರಾಟೆಯಲ್ಲಿ ತೊಡಗಿರುವ ದೃಶ್ಯ ಕಂಡುಬಂದಿತು. ಈ ಬಾರಿ ಪರಿಸರ ಸ್ನೇಹಿ ಗಣಪ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಎಲ್ಲೆಡೆ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗಳಲ್ಲಿ ಹೆಚ್ಚಾಗಿ ಪರಿಸರ ಸ್ನೇಹಿ ಗಣಪಗಳನ್ನು ಮಾರಾಟಕ್ಕಿಟ್ಟಿರುವುದು ವಿಶೇಷವಾಗಿತ್ತು. ಜೊತೆಗೆ ಬಣ್ಣ ಬಣ್ಣದ ಬಗೆ ಬಗೆಯ ಅಲಂಕಾರಿಕ ವಿನಾಯಕ ಮೂರ್ತಿಗಳು ಮಾರಾಟಕ್ಕೆ ಸಿದ್ಧವಾಗಿವೆ. ಇಂದು ಗೌರಿ ವ್ರತಾಚರಣೆ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗಳಲ್ಲಿ ಗೌರಿ ವಿಗ್ರಹಗಳು ರಾರಾಜಿಸುತ್ತಿವೆ. ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣು ಮತ್ತು ತರಕಾರಿ ವ್ಯಾಪಾರ ಭರದಿಂದ ಸಾಗಿದೆ. ಕಳೆದ 2 ದಿನಗಳಿಂದಲೂ ಬೆಂಗಳೂರಿನ ಹಲವೆಡೆ ಮಳೆಯಾಗುತ್ತಿರುವುದರಿಂದ ಹೂವಿನ ವ್ಯಾಪಾರ ಕಡಿಮೆಯಾಗಿದೆ ಎಂದು ವ್ಯಾಪಾರಿ ತಮ್ಮ ಅನಿಸಿಕೆಯನ್ನು ಡಿಡಿ ನ್ಯೂಸ್ನೊಂದಿಗೆ ಹಂಚಿಕೊಂಡರು.
ಹಣ್ಣು ಮತ್ತು ತರಕಾರಿ ದರಗಳು ಹೆಚ್ಚಳವಾಗಿದ್ದರೂ ಹಬ್ಬದ ಆಚರಣೆಗೆ ಎಲ್ಲಾ ವಸ್ತುಗಳು ಅಗತ್ಯವಾಗಿರುವುದರಿಂದ ಗ್ರಾಹಕರು ಖರೀದಿಸುತ್ತಿದ್ದಾರೆ ಎಂದು ವ್ಯಾಪಾರಿ ಜೈರಾಮ್ ಹೇಳಿದರು. ಗ್ರಾಹಕ ಪ್ರತಿ ವರ್ಷವೂ ಹಬ್ಬದ ಸಂದರ್ಭದಲ್ಲಿ ಹೂವು ಹಣ್ಣು ಮತ್ತು ತರಕಾರಿ ದರಗಳು ಹೆಚ್ಚಳವಾಗುವುದು ಸಹಜ. ಕಳೆದ 3 ವರ್ಷಗಳಿಂದ ಮಳೆ ಕೊರತೆಯಾಗುತ್ತಿರುವುದರಿಂದ ಮಾರುಕಟ್ಟೆಗೆ ಹಣ್ಣು ಮತ್ತು ತರಕಾರಿ ಕಡಿಮೆಯಾಗಿದೆ ಎಂದರು. ಮಳೆ ಇಲ್ಲ ಅಂತ ಎಷ್ಟೊಂದು ಕಡೆ ಹೂವನು ಸಿಗ್ತಾ ಇಲ್ಲ ಕರೆಕ್ಟ್ ಆಗಿರೋದು. ಏನು ನಾವು ಹೆಂಗೆ ಹಬ್ಬ ಮಾಡೋದು ಈ ತರ ಆದ್ರೆ, ಬಟ್ ಅಂದ್ರೆ ಅವ್ರದನ್ನು ನಾವು ನೋಡ್ಬೇಕಾಗಿ ಬರುತ್ತೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಈ ಬಾರಿ ಎಲ್ಲೆಲ್ಲೂ ಪರಿಸರ ಸ್ನೇಹಿ ಗಣಪ ರಾರಾಜಿಸುತ್ತಿದ್ದಾನೆ. ಧಾರವಾಡದಲ್ಲಿ ಕಲಾವಿದ ಮಂಜುನಾಥ್ ಹಿರೇಮಠ ಪರಿಸರ ಸ್ನೇಹಿ ಗಣಪನನ್ನು ಕಳೆದ 30 ವರ್ಷಗಳಿಂದ ತಯಾರಿಸುತ್ತಿದ್ದಾರೆ. ಪ್ರತಿ ವರ್ಷವೂ ವಿವಿಧ ರೀತಿಯಲ್ಲಿ ಆಕರ್ಷಕವಾದ ವಿನಾಯಕ ಮೂರ್ತಿಗಳನ್ನು ತಯಾರಿಸುತ್ತಿದ್ದು, ನೈಸರ್ಗಿಕವಾದ ಬಣ್ಣಗಳನ್ನು ಗಣಪನಿಗೆ ಬಳಸಿ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಕಲಾವಿದ ಮಂಜುನಾಥ್ ಹಿರೇಮಠ ವರ್ಷದಿಂದ ವರ್ಷಕ್ಕೆ ಪರಿಸರ ಸ್ನೇಹಿ ಗಣಪನಿಗೆ ಬೇಡಿಕೆ ಹೆಚ್ಚುತ್ತಿದೆ ಎಂದರು. ಮತ್ತು ಮುಖ್ಯವಾಗಿ ನಾವು ಮೊದಲಿಂದನೂ ಎಲ್ಲನೂ ಪರಿಸರ ಸ್ನೇಹಿಯಾಗಿ ಗಣೇಶನ ರಚನೆ ಮಾಡಿದ್ವಿ. ಮಣ್ಣಿನಿಂದ ಒಳಗಡೆ ಪೊಳ್ಳಾಗಿಟ್ಟು ನಾವು ಗಣೇಶನ ರಚನೆ ಮಾಡಿದ್ವಿ. ಆಮೇಲೆ ಆ ಎಲ್ಲ ಗಣೇಶನ ಮೂರ್ತಿಗಳು ಸಹ ವಿಸರ್ಜನಾ ನಂತರ, ಈ ಕೆರೆ ಬಾವಿಗಳು ವಿಸರ್ಜನಾ ನಂತರ ಪೂರ್ತಿ ಮೂರ್ತಿಗಳು 20 ನಿಮಿಷದೊಳಗೆ ಕರಗು ಥರ ನಾವು ಎಲ್ಲ ಗಣೇಶನನ್ನ ರಚನೆ ಮಾಡಿವಿ, ಸಣ್ಣದಿರಲಿ ದೊಡ್ಡದಿರಲಿ. ಮೈಸೂರಿನಲ್ಲಿ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಬಾಗಿಲು ಕೊಡಲು ಮೈಸೂರಿನ ಅಗ್ರಹಾರದ 101 ಗಣಪತಿ ದೇವಸ್ಥಾನದ ಬಳಿ ಬಿದಿರಿನ ಮೊರ ಹೆಣೆಯಲಾಗುತ್ತಿದೆ. ಇದೀಗ ಬಾಗಿನ ಕೊಡಲು ಮೊರಗಳು ಸಿದ್ಧವಾಗಿದ್ದು ಮೇದಾರ ಸಮುದಾಯದವರು ತಯಾರಿಕೆಯಲ್ಲಿ ತೊಡಗಿದ್ದಾರೆ. ಬಾಗಿನ ಮೊರ ತಯಾರಕ ನಾಗರಾಜು ಪ್ರತಿ ವರ್ಷವೂ 1 ತಿಂಗಳು ಮುಂಚಿತವಾಗಿ ಇಲ್ಲಿಗೆ ಬಂದು ಬಾಗಿನ ಮೊರ ತಯಾರಿಸುತ್ತೇವೆ ಎಂದರು. ವಿಶೇಷವಾಗಿ ಗೌರಿ ಹಬ್ಬಕ್ಕೆ 1 ತಿಂಗಳು ಅಂತ ಬಂದು ಕೆಲಸ ಮಾಡ್ತೀವಿ. ಈಗ ನಮಗೆ ಇದು ಸ್ವಲ್ಪ ವಿಶೇಷವಾಗಿ ಇರೋದ್ರಿಂದ ಗೌರಿ ಹಬ್ಬ ಸ್ವಲ್ಪ ಡಿಮ್ಯಾಂಡ್ ಇದೆ. ಅದರಿಂದ ನಮಗೆ ಸರಕು ಸರ್ಕಾರದಿಂದ ಯಾವುದು ಸರಕು ಬರ್ತಾ ಇಲ್ಲ. ಕೊಡಗಿಂದ ನಾವೇ ಸ್ವಂತವಾಗಿ ಕಡಿದು ಬರೋದ್ರಿಂದ ಸ್ವಲ್ಪ ಕಷ್ಟ ಐತೆ. ಇದು ಸರ್ಕಾರದಿಂದ ಸ್ವಲ್ಪ ಕೊಡಿಸ್ಕೊಟ್ರೆ ನಮಗೆ ಅನುಕೂಲ ಆಯ್ತದೆ. 7 ವರ್ಷದಿಂದ ನಾವು 7 ವರ್ಷಗಳಿಂದ ಮೊರಗಳನ್ನು ಖರೀದಿಸುತ್ತಿದ್ದೇವೆ. ಗೌರಿ ಗಣೇಶ ಹಬ್ಬದಂದು ಬಾಗಿನ ಕೊಟ್ಟು ತೆಗೆದುಕೊಳ್ಳುತ್ತೇವೆ ಎಂದರು. ಬಾಗಿನ ಎಕ್ಸ್ಚೇಂಜ್ ಮಾಡ್ತೀವಿ ನಾವು, ಇದನ್ನ ಒಬ್ರು ಕೊಟ್ಟು ಒಬ್ರು ಇಸ್ಕೋತೀವಿ. ಹಾಗಾಗಿ 2 ಜೊತೆ ಬಾಗಿನ ರೆಡಿ ಮಾಡ್ಕೊಂಡಿರ್ತೀವಿ. ಪ್ರತಿ ವರ್ಷ ಬಾಗಿನ ಕೊಟ್ಟು ಈ ಗೌರಿ ಹಬ್ಬನ ಚೆನ್ನಾಗಿ ಆಚರಿಸ್ತೀವಿ ನಾವು. ಚಿತ್ರದುರ್ಗದಲ್ಲಿ ಪರಿಸರ ಸ್ನೇಹಿ ಗಣಪನ ಕುರಿತು ಜಾಗೃತಿ ಮೂಡಿಸಲು ವಿದ್ಯಾರ್ಥಿಗಳು ಮಣ್ಣಿನ ಗಣಪಗಳನ್ನು ತಯಾರಿಸುವ ಮೂಲಕ ಜಾಗೃತಿ ಮೂಡಿಸಿದರು. ವಿದ್ಯಾರ್ಥಿನಿ ಬಿಂದು ಪರಿಸರ ಸ್ನೇಹಿ ಗಣಪನನ್ನು ಬಳಸುವುದರಿಂದ ಮಾಲಿನ್ಯವನ್ನು ತಡೆಗಟ್ಟಬಹುದು ಎಂದರು. ವಾಟರ್ ಪೊಲ್ಯೂಷನ್ ಆಗುತ್ತೆ, ಅದ್ರ ಬದಲು ನಾವು ಮಣ್ಣಲ್ಲೇ ಚಿಕ್ಕ ಗಣಪತಿನ ಮಾಡಿಬಿಟ್ಟು ಅದಕ್ಕೆ ಪೂಜೆ ಮಾಡಿ ಕೆರೆಯಲ್ಲಿ ಬಿಟ್ಟಾಗ ಪರಿಸರ ಮಾಲಿನ್ಯ ಏನೂ ಆಗಲ್ಲ, ವಾಟರ್ ಪೊಲ್ಯೂಷನ್ ಆಗಲ್ಲ. ಭಾರತ ಮತ್ತು ಆತಿಥೇಯ ಶ್ರೀಲಂಕಾ ತಂಡಗಳ ನಡುವೆ ಇಂದು ಕ್ಯಾಂಡಿಯ ಪಲ್ಲೆಕೆಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ 2ನೇ ಏಕದಿನ ಪಂದ್ಯ ನಡೆಯಲಿದೆ. ಭಾರತೀಯ ಕಾಲಮಾನ ಅಪರಾಹ್ನ 2:30 ಪಂದ್ಯ ಆರಂಭಗೊಳ್ಳಲಿದೆ. ದಾಂಬೋಲಾದಲ್ಲಿ ನಡೆದ ಮೊದಲ ಪಂದ್ಯವನ್ನು 9 ವಿಕೆಟ್ಗಳಿಂದ ಸುಲಭವಾಗಿ ಗೆದ್ದುಕೊಂಡಿದ್ದ ವಿರಾಟ್ ಕೊಹ್ಲಿ ನಾಯಕತ್ವದ ಟೀಂ ಇಂಡಿಯಾ 5 ಪಂದ್ಯಗಳ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿದ್ದು ಈ ಪಂದ್ಯವನ್ನು ಗೆಲ್ಲುವ ಹುಮ್ಮಸ್ಸಿನಲ್ಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮಾರುಕಟ್ಟೆಗಳಲ್ಲಿ ಹೂ ಹಣ್ಣು ಮಾರಾಟ ಭರಾಟೆ. ಬೆಲೆ ಏರಿಕೆ ಇದ್ದರೂ ಕಳೆಗಟ್ಟಿದೆ ಹಬ್ಬದ ಸಂಭ್ರಮ. ಹೂಡಿಕೆ ಆಕರ್ಷಣೆ ರಾಜ್ಯವೇ 1. ಈ ವರ್ಷ 1.4 ಲಕ್ಷ ಕೋಟಿ ಹೂಡಿಕೆ ಪ್ರಸ್ತಾವ ಗಳಿಸಿದ ಕರ್ನಾಟಕ. ಗರ್ಭಿಣಿ ಬಾಣಂತಿಯರಿಗೆ ಅಕ್ಟೋಬರ್ 2 ಬಿಸಿಯೂಟ. ಅಪೌಷ್ಟಿಕತೆ ಹೋಗಲಾಡಿಸಲು ಮಾತೃಪೂರ್ಣ ಜಾರಿಗೆ ಸಿದ್ಧತೆ. 3 ತಿಂಗಳ ಗರ್ಭಿಣಿಯಿಂದ 6 ತಿಂಗಳ ಬಾಣಂತಿವರೆಗೂ ಊಟ ಭಾಗ್ಯ. ಹಿಂದುಳಿದವರ ವರ್ಗೀಕರಣಕ್ಕೆ ಕೇಂದ್ರ ಕ್ರಮ. ಒಬಿಸಿ ಸೇರ್ಪಡೆಗೆ ಹೊಸ ಆಯೋಗ. ಶ್ರೀಲಂಕಾ ವಿರುದ್ಧದ 2ನೇ ಏಕದಿನ ಒತ್ತಡದಲ್ಲಿ ಆತಿಥೇಯರು, ಮತ್ತೊಂದು ಜಯದ ನಿರೀಕ್ಷೆಯಲ್ಲಿ ಭಾರತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ, ವಿದ್ಯಾರ್ಥಿಗಳಿಂದ ಮಾತ್ರ ಸದೃಢ ಭಾರತ ಸಾಧ್ಯ. ಸೂಕ್ತ ಆಹಾರ ಕ್ರಮ ಅಳವಡಿಸಿಕೊಳ್ಳಿ, ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ಕರೆ. ಅನಿಮೇಷನ್ ಹಬ್ ಆಗಲಿದೆ ರಾಜ್ಯ. ಅನಿಮೇಷನ್ ಕ್ಷೇತ್ರವನ್ನು ಪ್ರೋತ್ಸಾಹಿಸುವ ಹೊಸ ನೀತಿಗೆ ಚಾಲನೆ. 15,000ಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿ ನಿರೀಕ್ಷೆ, ಸಚಿವ ಪ್ರಿಯಾಂಕ್ ಖರ್ಗೆ.
ರಾಜಧಾನಿಯಲ್ಲಿ ಮತ್ತೆ ಮಳೆಯ ಆರ್ಭಟ. ವಿದ್ಯುತ್ ಕಂಬಗಳು, ಮರಗಳು ಧರಾಶಾಯಿ. ಮನೆಗಳಿಗೆ ನುಗ್ಗಿದ ನೀರು. ಮೆಜೆಸ್ಟಿಕ್ ಸುತ್ತಮುತ್ತ ಸಂಚಾರ ಅಸ್ತವ್ಯಸ್ತ. ಎರಡು ವಾರದಲ್ಲಿ 200 ರೂಪಾಯಿ ನೋಟು. ಶೀಘ್ರ 50 ಕೋಟಿ ನೋಟುಗಳು ಮಾರುಕಟ್ಟೆ ಪ್ರವೇಶ. ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಸೈನಾ ಪ್ರಣೀತ್ ಪ್ರೀಕ್ವಾರ್ಟರ್ಗೆ ಸಬ್ರಿನಾ ಆಂಟನಿ ಎದುರು ಗೆದ್ದ ಭಾರತದ ಆಟಗಾರರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೇಪಾಳ ಪ್ರಧಾನಮಂತ್ರಿ ಶೇರ್ ಬಹದ್ದೂರ್ ದೇವುಬ ದ್ವಿಪಕ್ಷೀಯ ಮಾತುಕತೆ ಇಂದು. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಶಿಶು ಮರಣ ಪ್ರಕರಣ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ರಮೇಶ್ ಕುಮಾರ್. ಸ್ವರ್ಣಗೌರಿ ಹಬ್ಬದ ಸಂಭ್ರಮ, ಪರಿಸರ ಸ್ನೇಹಿ ಮೂರ್ತಿಗೆ ಹೆಚ್ಚಿದ ಬೇಡಿಕೆ. ಭಾರತ ಶ್ರೀಲಂಕಾ ನಡುವಿನ ಎರಡನೇ ಏಕದಿನ ಪಂದ್ಯ ಇಂದು. ಗೆಲುವಿನ ಹುಮ್ಮಸ್ಸಿನಲ್ಲಿ ಭಾರತ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:00 PM ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.